ಶ್ರಮಪಟ್ಟು ಜೀವನವನ್ನ ಕಟ್ಟಿಕೊಂಡ್ರು ಸಮಾಜ ಚರ್ಮದ ಬಣ್ಣದಿಂದ ಅಳಿಯುತ್ತೆ ಅಂತ ನಟ ದುನಿಯಾ ವಿಜಯ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ವರ್ಣಭೇದದಿಂದ ನೊಂದಿರುವ ದುನಿಯಾ ವಿಜಯ್ ತನ್ನ ನೋವನ್ನ ನಟ ಜಗ್ಗೇಶ್ ಬಳಿ ಹೇಳಿಕೊಂಡಿದ್ದಾರೆ. ಕಪ್ಪು ಬಣ್ಣದವರಿಗೆ ಚಿಕ್ಕ ತಪ್ಪು ಮಾಡಿದ್ರೂ ಅವರ ಸಾಧನೆಯನ್ನ ಕಡೆಗಣಿಸಿ ಅವರನ್ನ ಹಂಗಿಸ್ತಾರೆ. ಆದರೆ ಬಿಳಿ ಬಣ್ಣದವರ ಸಾಧನೆ ಶೂನ್ಯವಾಗಿದ್ದು ಅವರ ಆಂತರ್ಯವೆಲ್ಲ ಕೊಳೆತು ನಾರ್ತಾ ಇದ್ರೂ ಸಮಾಜ ಅವರನ್ನ ಬೇಗ ನಂಬುತ್ತೆ ಅಂತ ದುನಿಯಾ ವಿಜಯ್ ಹಿರಿಯ ನಟ ಜಗ್ಗೇಶ್ ಬಳಿ ಬೇಸರವನ್ನ ಹೊರಹಾಕಿದ್ದಾರೆ. ಅಷ್ಟಕ್ಕೂ ದುನಿಯಾ ವಿಜಯ್ ವರ್ಣಭೇದದ ಬಗ್ಗೆ ಮಾತನಾಡಿದ್ದು ಏಕೆ, ವಿಜಯ್ ಮತ್ತು ಜಗ್ಗೇಶ್ ನಡುವೆ ನಡೆದ ಸಂಭಾಷಣೆ ಆದ್ರೂ ಏನು ಅನ್ನೋದನ್ನ ನಾನು ಹೇಳ್ತೀನಿ. ಇಂದು ಬೆಳಿಗ್ಗೆ 9 ಗಂಟೆಗೆ ದುನಿಯಾ ವಿಜಯ್ ಕರೆ ಮಾಡಿ, ಅಣ್ಣ ನಾವು ನೀವು ಕಪ್ಪಾಗಿ ಹುಟ್ಟಿದ್ದು ಕರ್ಮಾನ ಎಂದು ದುಃಖದಿಂದ ಕೇಳಿಬಿಟ್ಟ. ನಾನು ಯಾಕೆ ಈ ಪ್ರಶ್ನೆ ಅಂತ ಕೇಳಿದೆ. ಅದಕ್ಕೆ ಅವನು ಹೇಳಿದ್ದು, ನೋಡಿ ಅಣ್ಣ, ನಾವು ಎಷ್ಟೇ ಶ್ರಮಪಟ್ಟು ಜೀವನವನ್ನ ಕಟ್ಟಿಕೊಂಡ್ರೂ ಸಮಾಜ ಚರ್ಮದ ಬಣ್ಣದಿಂದ ನಮ್ಮನ್ನ ಅಳಿತಾರೆ. ನಾವು 100 ಶ್ರೇಷ್ಠ ಸಾಧನೆಯನ್ನ ಮಾಡಿ ಅರಿಯದಂತೆ ಸಣ್ಣ ತಪ್ಪೊಂದನ್ನ ಮಾಡಿಬಿಟ್ರೆ ನಮ್ಮ ಸಾಧನೆಯನ್ನ ಶೂನ್ಯ ಮಾಡಿ ಹಂಗಿಸಿಬಿಡ್ತಾರೆ. ಬಿಳಿ ಚರ್ಮದ ಮನುಜರು ಆಂತರ್ಯವೆಲ್ಲ ಕೊಳೆತು ಸಾಧನೆ ಶೂನ್ಯವಾದರೂ ಅವರ ಬಿಳಿ ಬಣ್ಣಕ್ಕೆ ಸಮಾಜ ಅವರನ್ನ ನಂಬಿಬಿಡುತ್ತೆ ಅಂತ ಹೇಳಿದ್ರಂತೆ. ನಾನು ಅದಕ್ಕೆ ಉದಾಹರಣೆ ಅಂತ ಕೇಳಿದಾಗ ಡ್ರಗ್ಸ್ ದಂಧೆಯಲ್ಲಿನ ಮಹಾಮಹಿಮರ ಹೆಸರನ್ನ ಹೇಳಿದ. ಉತ್ತರವಿಲ್ಲದೆ ಕ್ಷಣ ಕಾಲ ಮೌನವಾಗಿ ನನ್ನ ಮೈಚರ್ಮವನ್ನೇ ನಾನು ನೋಡಿಕೊಂಡೆ. ಕಾರಣ, ನಾನು ವಿಜಿಗಿಂತ ಕಪ್ಪು. ಅದಕ್ಕೆ ನಾನು ವಿಜಿಗೆ ಇದ್ದ ಅನುಮಾನ ದುಃಖವನ್ನ ದೂರ ಮಾಡಲು ಈ ಉದಾಹರಣೆಯನ್ನ ಹೇಳಿದೆ. ನೋಡು ವಿಜಿ, ನಾವು ಹುಟ್ಟಿದ್ದು ಮಧ್ಯಮ ವರ್ಗದ ಗ್ರಾಮೀಣ ಭಾಗದ ಬಡ ಕುಟುಂಬದ ತಂದೆ ತಾಯಿಯ ಉದರದಲ್ಲೇ. ಅನ್ನಕ್ಕೆ ಕೂಲಿ ಮಾಡಿ ತಿನ್ನುವ ದೇಹ ಪರಿಸರದಲ್ಲಿ ಬೆಂದು ಕೃಷ್ಣವರ್ಣವಾಗಿರುತ್ತೆ ಅಂತ ಉದರದಲ್ಲಿ ಕಪ್ಪಾಗಿ ಹುಟ್ಟುವುದು ನಮ್ಮ ಜನ್ಮಾಂತರದ ಪುಣ್ಯ. ಜಗಕ್ಕೆ ಗುರುವಾಗಿರುವ ಕೃಷ್ಣ ಕಪ್ಪು, ಶತ್ರು ಸಂಹಾರಕ ಭೈರವ ಕಪ್ಪು, ಲಯಕಾರಕ ಶಿವ ಕಪ್ಪು, ಕಾಳಿ ಮಾತೆ ಕಪ್ಪು. ದೇಹ ಕಪ್ಪಾಗಿದ್ರೂ ಪರವಾಗಿಲ್ಲ, ಆದರೆ ಹೃದಯ ಕಪ್ಪಾಗಿ ಇರಬಾರದು. ಬಿಳಿ ಚರ್ಮಕ್ಕೆ ಅಫ್ಕೋರ್ಸ್ ಜನ ಮರುಳಾಗೋದು 100ಕ್ಕೆ 100ರಷ್ಟು ಸತ್ಯ. ಗುಣವಂತ ಹೆಣ್ಣು ಕಪ್ಪಗಿದ್ರೆ ಮೂಗು ಮುರಿದು ಬಿಳಿ ಹೆಣ್ಣನ್ನ ಬೇಗ ಒಪ್ಪಿ ಮದುವೆ ಆಗಿ ನಂತರ ಜೀವನ ಪೂರ ಬಾಯಿ ಬಡಿದುಕೊಂಡು ಬಾಳುವವರ ಉದಾಹರಣೆಯಾಗಿ ಬಹಳ ಮಂದಿಯನ್ನ ನೋಡಿದ್ದೇವೆ. ವಿಶೇಷವಾಗಿ ನಮ್ಮ ಕಲಾರಂಗದಲ್ಲಿ ಚರ್ಮ ಬಿಳಿ ಇದ್ದರಂತೂ ಅವರ ಮೇಲೆ ದೇವತೆ, ರಂಬೆ, ಕೊಂಬೆ, ಕೆರೆ, ಕಟ್ಟೆ ಅಂತ ಹಾಡು ಬರೆದು ಮೆರೆಸ್ತಾರೆ. ಜಾಲತಾಣವೆಲ್ಲ ಅಂತಹ ಬಿಳಿ ಸುಂದರಿಯೇ ಆವರಿಸಿ ಹಾರಾಡುತ್ತಾರೆ. ಎಷ್ಟೋ ಪ್ರತಿಭೆ ಕಪ್ಪು ಇದ್ರೆ ಅವಕಾಶ ವಂಚಿತರಾಗ್ತಾರೆ, ಅದು ಅವರವರ ಅದೃಷ್ಟ ಅಂತ ಸಮಾಧಾನವನ್ನ ಹೇಳಿದೆ. ಅವನು ದೂರವಾಣಿ ಇಟ್ಟ ಮೇಲೆ ತಲೆಯಲ್ಲಿ ಕಪ್ಪು ಎನ್ನುವ ಹುಳ ಆವರಿಸಿತ್ತು. ಮೈಬಣ್ಣ ಕಪ್ಪಗಿದ್ರೂ ಪರವಾಗಿಲ್ಲ, ಚಿಂತನೆ ಅಪರಂಜಿಯಂತೆ ಇರಲಿ, ನಾವು ಶವವಾಗಿ ಸುಟ್ಟಾಗ ಕಪ್ಪು ಬಿಳಿ ಭೇದವಿಲ್ಲದೆ ದೇಹ ಬೂದಿಯಾಗುತ್ತದೆ ಅಂತ ಜಗ್ಗೇಶ್ ದುನಿಯಾ ವಿಜಿಗೆ ಸಮಾಧಾನ ಮಾಡಿದ್ರಂತೆ.